ಶ್ರೀ ಗುರುಭ್ಯೋ ನಮಃ. ಸದಾಶಿವತಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾ. ಉಪಸ್ಥಿತೇಭ್ಯಃ ಸರ್ವೇಭ್ಯಃ ಸಮಾದರಣೀಯೇಭ್ಯಃ ಭೂಯಾಂಸಿ ನಮಾಂಸಿ ನಿವೇದಯಾಮಿ. ಪ್ರಸ್ಥಾನತ್ರಯ ಭಾಷ್ಯಂ ಇತಿ ವಿಷಯಂ ಅಧಿಕೃತ್ಯ ಯಥಾಮತಿ ಕಿಂಚಿದಿವ ಅತ್ರ ಉಪಸ್ಥಾಪಯಾಮಿ. ಅಸ್ಮಾಭಿಃ ಭಾಷ್ಯವಾಕ್ಯೈಃ ಏವ ಪ್ರಸ್ಥಾನತ್ರಯಸ್ಯ ವಿಷಯಃ ಕಃ ಇತ್ಯೇತತ್ ಜ್ಞಾತುಂ ಶಕ್ಯತೆ. ಪ್ರಸಿದ್ಧಮೇವ ವರ್ತತೆ ಶ್ರುತಿ ಪ್ರಸ್ಥಾನಂ ಸ್ಮೃತಿ ಪ್ರಸ್ಥಾನಂ ಸೂತ್ರ ಪ್ರಸ್ಥಾನಂ ಇತಿ ಪ್ರಸ್ಥಾನತ್ರಯಂ. ಪ್ರಸ್ಥಾನತ್ರಯಸ್ಯಾಪಿ ಶ್ರೀಮತ್ ಶಂಕರ ಭಗವತ್ಪಾದಾಃ ಭಾಷ್ಯಂ ರಚಿತವಂತಃ. ದಶೋಪನಿಷತ್ ಭಾಷ್ಯಂ ಗೀತಾ ಭಾಷ್ಯಂ ಬ್ರಹ್ಮಸೂತ್ರ ಭಾಷ್ಯಂ ಇತಿ. ತತ್ರ ಪ್ರಸ್ಥಾನತ್ರಯ ವಿಷಯೇ ತೇ ಕಿಂ ವದಂತಿ ಇತಿ ಕಿಂಚಿತ್ ಅಸ್ಮಾಭಿ ಆಲೋಚನೀಯಂ. ಈಶಾವಾಸ್ಯ ಉಪನಿಷದಿ ಭಾಷ್ಯಕಾರಾಣಾಂ ವಾಕ್ಯಂ ಅಸ್ಮಾಭಿ ಅವಶ್ಯಂ ದ್ರಷ್ಟವ್ಯಂ. ವಾಕ್ಯಂ ವರ್ತತೆ ಸರ್ವಾಸಾಂ ಉಪನಿಷದಾಂ ಆತ್ಮ ಯಾಥಾತ್ಮ್ಯ ನಿರೂಪಣೇನೈವ ಉಪಕ್ಷಯಾತ್ ಗೀತಾನಾಂ ಮೋಕ್ಷಧರ್ಮಾಣಾಂಚ ಏವಂ ಪರತ್ವಾತ್. ಅತ್ರ ಪಶ್ಯಂತು ಉಪನಿಷದಾಂ ಸರ್ವೇಷಾಮಪಿ ತಾತ್ಪರ್ಯಂ ಆತ್ಮ ಯಾಥಾತ್ಮ್ಯ ನಿರೂಪಣಂ ಅಯಮೇವ ವಿಷಯಃ. ಪುನಶ್ಚ ಗೀತಾನಾಮಪಿ ತಾತ್ಪರ್ಯಂ ತದೇವ ಮೋಕ್ಷಧರ್ಮಾಣಾಂ ಮಹಾಭಾರತೆ ವಿದ್ಯಮಾನಾನಾಂ ಮೋಕ್ಷಧರ್ಮಾಣಾಮಪಿ ತತ್ರೈವ ತಾತ್ಪರ್ಯಂ ಇತಿ ಸ್ಪಷ್ಟಂ ಕಂಠತಃ ಉಕ್ತಂ. ಬ್ರಹ್ಮಸೂತ್ರಭಾಷ್ಯೆ ತೈಃ ಅಂಶದ್ವಯಂ ಅನೇನ ವಾಕ್ಯೇನ ಪ್ರತಿಪಾದ್ಯತೆ. ಅಸ್ಯ ಅನರ್ಥಹೇತೋಃ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾಃ ಆರಭ್ಯಂತೆ ಯಥಾಚಾಯಮರ್ಥಃ ಸರ್ವೇಷಾಂ ವೇದಾಂತಾನಾಂ ತಥಾ ವಯಂ ಅಸ್ಯಾಂ ಶಾರೀರಕಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮಃ. ಅತ್ರ ಕಃ ವಿಶೇಷಃ? ಅಸ್ಯ ಅನರ್ಥಹೇತೋ ಪ್ರಹಾಣಾಯ ಮುಮುಕ್ಷೂಣಾಂ ಸರ್ವಪ್ರಥಮಂ ಅಭಿಲಷಿತಂ ಪ್ರಯೋಜನಂ ವರ್ತತೆ ಅನರ್ಥಹೇತು ಪ್ರಹಾಣಂ. ಅನರ್ಥಪ್ರಹಾಣಂ ಸರ್ವೇಷಾಂ ಅಪಿ ಇಷ್ಟಂ, ಪರಂತು ಅನರ್ಥಸ್ಯ ಹೇತುನಾ ಸಹ ಪ್ರಹಾಣಂ ಮುಮುಕ್ಷೋಃ ಇಷ್ಟಂ. ಯತಃ ಹೇತುಃ ಏವ ಯದಾ ನಾಸ್ತಿ ತದಾ ತತ್ ಕಾರ್ಯಂ ನ ಭವತಿ, ಅನರ್ಥಃ ನ ಭವಿಷ್ಯತಿ. ಅತಃ ಅನರ್ಥಹೇತೋಃ ಪ್ರಹಾಣಂ ಇಷ್ಟಂ ಪ್ರಯೋಜನಂ. ತಸ್ಯ ಸಾಧನಂ ಕಿಂ? ಭಾಷ್ಯಕಾರಾಃ ವದಂತಿ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ. ಅನರ್ಥಹೇತು ಪ್ರಹಾಣಸ್ಯ ಸಾಧನಂ ಏಕಮೇವ, ತತ್ರಾಪಿ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಿ. ಆತ್ಮೈಕತ್ವಂ ಇತಿ ಶಬ್ದ ಪ್ರಯೋಗಃ ಭಾಷ್ಯಕಾರೈಃ ಕೃತಃ ಅಸ್ತಿ. ತತ್ ಪ್ರತಿಪತ್ತಿ ಪ್ರಯೋಜನಂ, ಕಸ್ಯ ಪ್ರತಿಪತ್ತಯೇ ಇತಿ ಅಸ್ತಿ. ತತ್ ಪ್ರತಿಪತ್ತಿರೇವ ಪ್ರಯೋಜನಂ, ಕಸ್ಯ ಏತದರ್ಥಂ ಸರ್ವೇ ವೇದಾಂತಾಃ ಆರಭ್ಯಂತೆ ಇತಿ ಉಕ್ತಂ. ತರ್ಹಿ ಸರ್ವೇಷಾಂ ವೇದಾಂತಾನಾಂ ಪ್ರಯೋಜನಂ ವರ್ತತೆ ಆತ್ಮೈಕತ್ವ ಪ್ರತಿಪತ್ತಿಃ. ತಾದೃಶ ಪ್ರಯೋಜನೇನ ಕಿಂ ಭವತಿ ಇತ್ಯುಕ್ತೆ ಅನರ್ಥಸ್ಯ
ನಿವೃತ್ತಿರ್ಭವತಿ. ಏತತ್ತು ಅತ್ರ ಸಾಧಿತಂ. ಅತ್ರ ವೇದಾಂತ ನಾಮ ಉಪನಿಷದಃ. ಶ್ರುತಿಪ್ರಸ್ಥಾನಂ ಸ್ಮೃತಿಪ್ರಸ್ಥಾನಮಪಿ ಸ್ವೀಕರ್ತುಂ ಶಕ್ಯತೆ, ಪರಂತು ಇದಾನೀಂ ಶ್ರುತಿಪ್ರಸ್ಥಾನಮೇವ ಅತ್ರ ಸ್ವೀಕೃತಂ. ಪರಂತು ಅಯಂ ಬ್ರಹ್ಮಸೂತ್ರ ವಿಷಯಃ ಇತಿ ನ. ಬ್ರಹ್ಮಸೂತ್ರಸ್ಯ ತು ಅಪರಃ ವಿಷಯಃ ಸೂತ್ರಪ್ರಸ್ಥಾನಸ್ಯ ವರ್ತತೆ ಇತಿ ಅಗ್ರಿಮ ಪಂಕ್ತೌ ಭಾಷ್ಯಕಾರಃ ನಿರ್ದಿಶಂತಿ. ಯಥಾ ಚ ಅಯಮರ್ಥ ಸರ್ವೇಷಾಂ ವೇದಾಂತಾನಾಂ ತಥಾ ವಯಂ ಅಸ್ಯಾಂ ಶಾರೀರಕಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮ. ಅಸ್ಯಾಂ ಶಾರೀರಕಮೀಮಾಂಸಾಯಾಂ ಇತ್ಯನೇನ ಬ್ರಹ್ಮಸೂತ್ರರೂಪಂ ಶಾರೀರಕಮೀಮಾಂಸಾಶಾಸ್ತ್ರಂ ನಿರ್ದಿಶಂತಿ ಭಾಷ್ಯಕಾರಃ. ಅಸ್ಯ ಪ್ರಸ್ಥಾನಸ್ಯ ಪ್ರಯೋಜನಂ ಕಿಂ ಇತ್ಯುಕ್ತೆ, ವೇದಾಂತಾಃ ಏತಮೇವ ಆತ್ಮೈಕತ್ವರೂಪಂ ಅರ್ಥಂ ತಾತ್ಪರ್ಯೇಣ ಉಪವರ್ಣಯಂತಿ ಇತ್ಯೇತತ್ ನಿರ್ಧಾರಣಂ. ಏವಂಚ ಆತ್ಮೈಕತ್ವಸ್ಯ ಪ್ರತಿಪತ್ತಿ ಜ್ಞಾನಂ ಯದಸ್ತಿ ತಸ್ಯ ಜ್ಞಾನಸ್ಯ ಸಾಧನಂ ಪ್ರಮಾಣಂ ಭವತಿ ವೇದಾಂತಾಃ ಏವ. ಪರಂತು ವೇದಾಂತಾಃ ಇಮಮೇವಾರ್ಥಂ ಪ್ರತಿಪಾದಯಂತಿ ಇತ್ಯೇತದಸ್ಮಾಭಿಃ ಕಥಂ ಅವಗಂತವ್ಯಂ. ವೇದಾಂತಾನಾಂ ತಾತ್ಪರ್ಯಂ ಅತ್ರೈವ ಇತಿ ಅಯಮಂಶಃ ಕಥಂ ಅವಗಂತವ್ಯಃ. ತದರ್ಥಂ ಶಾರೀರಕ ಮೀಮಾಂಸಾ ಶಾಸ್ತ್ರಂ, ಮೀಮಾಂಸಾ ಶಾಸ್ತ್ರಮಿದಂ ವಾಕ್ಯಾರ್ಥ ವಿಚಾರಃ. ವಾಕ್ಯಾರ್ಥ ವಿಚಾರೇಣ ತಾತ್ಪರ್ಯ ನಿರ್ಣಯಃ ಕ್ರಿಯತೆ ಅಸ್ಮಿನ್ ಶಾಸ್ತ್ರೇ, ತಾದೃಶಂ ಇದಂ ಶಾಸ್ತ್ರಂ ಆರಬ್ಧಂ ಇತಿ ಭಾಷ್ಯಕಾರಃ ಅತ್ರ ಉಕ್ತವಂತಃ. ಅನೇನ ಏಕಃ ಅಂಶಃ ಸ್ಪಷ್ಟೋ ಭವತಿ. ಯದ್ಯಪಿ ಪ್ರಸ್ಥಾನತ್ರಯಂ ಇತಿ ವಯಂ ವರ್ಣಯಾಮಃ, ಪರಂತು ತತ್ರ ಶ್ರುತಿಪ್ರಸ್ಥಾನಸ್ಯ ಏವಂ ಸ್ಮೃತಿಪ್ರಸ್ಥಾನಸ್ಯ ಚ ತಾತ್ಪರ್ಯಂ ಬ್ರಹ್ಮಾತ್ಮೈಕತ್ವಂ ಇತಿ. ಬ್ರಹ್ಮಾತ್ಮೈಕತ್ವಂ ಇತ್ಯಪಿ ಶಬ್ದಪ್ರಯೋಗಃ ಕ್ರಿಯತೆ, ಪರಂತು ಅತ್ರ ಆತ್ಮೈಕತ್ವಂ ಇತಿ ಅಯಂ ವಿಷಯಃ ಏವ. ಸರ್ವೇ ಉಭಯೋಃ ಪ್ರಸ್ಥಾನಯೋಃ ಆತ್ಮೈಕತ್ವಮೇವ ಉಕ್ತ ವೇದಾಂತವಾಕ್ಯಾನಾಂ ತಾತ್ಪರ್ಯ ವಿಷಯಃ ಇತಿ ನಿರ್ಣೇತುಂ ಆರಬ್ಧಂ ಪ್ರಸ್ಥಾನಂ ಭವತಿ ಬ್ರಹ್ಮಸೂತ್ರ ರೂಪಂ ಸೂತ್ರಪ್ರಸ್ಥಾನಂ ಇತ್ಯೇತತ್ ಅಸ್ಮಾಭಿ ಅವಗಂತುಂ ಶಕ್ಯತೆ. ಅಸ್ತು, ಇದಂ ಯತ್ ಭಾಷ್ಯಕಾರೈಃ ಪ್ರಸ್ಥಾನತ್ರಯಸ್ಯ ಏವಂ ತಾತ್ಪರ್ಯಂ ಆತ್ಮೈಕತ್ವೇ ತಾತ್ಪರ್ಯಂ ಇತ್ಯೇತದ್ ವರ್ಣಿತಂ, ತತ್ ಕಿಂ ಕೇನಚಿತ್ ಪ್ರಮಾಣೇನ ವಿರುದ್ಧಂ ಭವತಿ ವಾ ನ ವಾ. ಯತಃ ಅಸ್ಮಾಭಿಸ್ತು ಸರ್ವದಾ ಕಿಂ ದೃಶ್ಯತೆ ಇತ್ಯುಕ್ತೆ ಆತ್ಮೈಕತ್ವಂ ವಿನಾ ಅನ್ಯದೇವ ಸರ್ವಂ ದೃಶ್ಯತೆ. ತರ್ಹಿ ಅಸ್ಮಾಕಂ ಪ್ರಮಾಣಾನಿ ಸರ್ವಾಣಿ ಆತ್ಮೈಕತ್ವಸ್ಯ ವಿರೋಧಿ ವಿಷಯಂ ಪ್ರದರ್ಶಯಂತಿ ಇತಿ ಅಸ್ಮಾಕಂ ಬುದ್ಧಿರ್ಭವತಿ. ತಾವದೇವನ ಯತ್ ಶ್ರುತಿಪ್ರಸ್ಥಾನಂ ಗೀತಾಪ್ರಸ್ಥಾನಂಚ ಆತ್ಮೈಕತ್ವ ಪ್ರತಿಪಾದಕತ್ವೇನ ಅತ್ರ ಸಂಗೃಹೀತಂ ತತ್ರೈವ ಶ್ರುತಿಪ್ರಸ್ಥಾನೆ ಗೀತಾಪ್ರಸ್ಥಾನೆ ಚ ತದ್ಭಿನ್ನಃ ಅಪಿ ವಿಷಯಃ ಪ್ರತಿಪಾದಿತಃ ಏವ ವರ್ತತೆ. ವಿಧಿಶಾಸ್ತ್ರಮಪಿ ಸಮಸ್ತ ವೇದಸ್ಯ ಅಂತರ್ಗತಂ ಶಾಸ್ತ್ರಂ ಭವತಿ, ತೇನ ಪ್ರತಿಪಾದಿತಃ ಯಃ ವಿಷಯಃ ಸಹ ಉಪನಿಷತ್ ಪ್ರತಿಪಾದ್ಯ ವಿಷಯೇಣ ಸಹ ವಿರುದ್ಧ್ಯತೆ ವಾ ನ ವಾ ಇತಿ ಏತತ್ ಭಾಷ್ಯಕಾರಾಣಾಂ ವಚನೇನ ಅಸ್ಮಾಭಿ ಕಿಂಚಿತ್ ವಿಚಾರಯಿತುಂ ಶಕ್ಯತೆ. ಭಾಷ್ಯಕಾರಾಃ ಬೃಹದಾರಣ್ಯಕ ಉಪನಿಷದ್ ಭಾಷ್ಯೆ ದ್ವಿತೀಯಾಧ್ಯಾಯೆ ಏವಂ ವರ್ಣಯಂತಿ ವಿಧಿಶಾಸ್ತ್ರಸ್ಯ ಬ್ರಹ್ಮೈಕತ್ವ ಪ್ರತಿಪಾದಕೇನ ಉಪನಿಷದ್ ಭಾಗೇನ ವಿರೋಧೋ ನಾಸ್ತಿಯೇವ. ಕಥಂ ವಿರೋಧೋ ನಾಸ್ತಿ, ತೇ ಸ್ವಯಂ ಪ್ರತಿಪಾದಯಂತಿ, ತೇಷಾಮೇವ ವಾಕ್ಯಂ ಮಯಾ ಪಠ್ಯತೆ, ತಸ್ಮಾತ್ ಪುರುಷಮತಿ ವೈಚಿತ್ರ್ಯಂ ಅಪೇಕ್ಷ್ಯ ಸಾಧ್ಯ ಸಾಧನ ಸಂಬಂಧ ವಿಶೇಷಾನ್
अनेकधा उपदिशति शास्त्रम् तत्र पुरुषाः स्वयमेव यथारुचि साधन विशेषेषु प्रवर्तन्ते कस्यचित् परोपि पुरुषार्थः अपुरुषार्थवत् अवभासते यस्य यथा अवभासः सः तथारूपं पुरुषार्थं पश्यति तदनुरूपाणि साधनानि उपादित्सते तस्मात् न ब्रह्मैकत्वं ज्ञापयिष्यन्तो वेदान्ताः विधिशास्त्रस्य बाधकाः न च विधिशास्त्रम् एतावता निर्विषयं स्यात् नापि विधिशास्त्रम् उपनिषदां ब्रह्मैकत्वं प्रति प्रामाण्यं निवर्तयति स्वविषयशूराणि हि प्रमाणानि एतावन्ति भाष्यवाक्यानि बृहदारण्यकोपनिषद् भाष्ये अजातशत्रुब्राह्मणे वर्तन्ते एतैः भाष्यवाक्यैः अस्माभिः किम् अवगम्यते तत् संक्षेपेण इदानीम् अस्माभिः ज्ञातव्यमस्ति उपनिषदां तात्पर्यं वर्तते आत्मैकत्वम् आत्मैकत्वं नाम प्रथमतः आत्मा कः इति ज्ञातव्यं ततः परं तस्य एकत्वं वा अनेकत्वं वा इति विचारः आगच्छति तत्र यदा वयं स्थूलशरीरं तदन्तः सूक्ष्मशरीरं तदुभयकारणम् एतद्द्वयमपि विमृशामः तदा एतस्य सर्वस्यापि प्रकाशकः साक्षिरूपः आत्मा कः इति अवगन्तुं प्रभवामः तदर्थं प्रणाली वर्तते प्रक्रिया वर्तते यदा तम् आत्मानं पश्यामः सर्वस्य साक्षिभूतं तर्हि तस्मिन् साक्षिभूते आत्मनि शरीरभेदेन स्थूलशरीरभेदेन वा सूक्ष्मशरीरभेदेन वा भेदः कोऽपि न दृश्यते अस्यां दशायाम् उपनिषत् शास्त्रम् इदं प्रतिपादयति यस्तु सर्वाणि भूतानि आत्मन्नेवानुपश्यति सर्वाणि भूतानि आत्मनि पश्यति सर्वभूतेषु च आत्मानम् अत्र सर्वभूतानि इत्युक्ते सर्वाणि प्राणिशरीराणि सर्वेषु प्राणिशरीरेषु आत्मा अस्ति आत्मानं भिन्नं मन्यामहे वयं परन्तु श्रुतिः एवं वदति सर्वेषु शरीरेषु एकः आत्मा परन्तु श्रुत्या बोध्यमानः आत्मा कः यः स्थूलशरीरस्य सूक्ष्मशरीरस्य ततोपि अन्यस्य कारणस्य सर्वस्यापि पृष्ठतः वर्तते साक्षीभूतः तर्हि तादृशम् आत्मस्वरूपं यदात्मस्वरूपम् अस्माकं व्यवहारविषये सर्वस्य प्रकाशकमस्ति परन्तु वयं न जानीमः तद् अज्ञानेनावृतम् इति उच्यते ज्ञानस्वरूपम् अज्ञानेनावृतं ज्ञानम् इति तत् प्रकाशयितुं वेदान्ताः प्रवृत्तास्सन्ति अत्र भिन्नः भिन्नः आत्मा एकीभूतः इति तात्पर्यं नास्ति परन्तु येन भेदः प्रतीयते यः अंशः आत्मनि भेदप्रतीतिं प्रति कारणीभूतः प्रतीयमानो वर्तते तस्य अंशस्य उपाधिः इति अस्माभिः उपाधिशब्देन व्यवहारः क्रियते तस्य पृथक्करणे यद् स्वरूपम् अवशिष्यते आत्मनः तस्मिन् भेदप्रतीतिर्नास्ति अयमन्यः आत्मा सः अन्यः आत्मा इति भेदकः कोऽपि धर्मः नास्ति तद्भवति आत्मनः एकत्वम् एकत्वम् आत्मस्वरूपम् अद्वैतं सर्वमपि तदेव भवति तद् यदि एकमस्ति तस्य ज्ञानार्थमेव शास्त्रं सर्वमपि प्रस्थानत्रयं प्रवृत्तम् इति अत्र एकम् अंशम् अहं सूचयित्वा विरमामि
ಶಾಸ್ತ್ರಂ ವಿಧಿಶಾಸ್ತ್ರಮಪಿ ಭವತಿ ವೇದಾಂತಶಾಸ್ತ್ರಮಪಿ ಭವತಿ ಪರಂತು ವಿಧಿಶಾಸ್ತ್ರಸ್ಯ ಅಧಿಕಾರಿ ಅನ್ಯಃ ವೇದಾಂತಶಾಸ್ತ್ರಸ್ಯ ಅಧಿಕಾರಿ ಅನ್ಯಃ ಶಾಸ್ತ್ರಂ ಸಾಮಾನ್ಯ ಮನುಷ್ಯಮಪಿ ಕ್ರಮೇಣ ಸನ್ಮಾರ್ಗೇ ಪ್ರವರ್ತಯತ್ ಸ್ವೇನ ಅಜ್ಞಾತಮಪಿ ಪರಮಪುರುಷಾರ್ಥಂ ತಸ್ಮೈ ಸಾಮಾನ್ಯಜನಾಯಾಪಿ ಬೋಧಯತ್ ತಂ ಜನಂ ಪರಮಪುರುಷಾರ್ಥೇ ಪ್ರತಿಷ್ಠಾಪಯಿತುಮಿಚ್ಛತಿ ಇದಮಸ್ತಿ ಶಾಸ್ತ್ರಸ್ಯ ಕಾರುಣ್ಯಂ ಭಗವತ್ಪಾದಾಃ ಭಾಷ್ಯೇ ವದಂತಿ ಮಾತಾ ಪಿತೃ ಶತೇಭ್ಯೋಪಿ ಹಿತೈಷಿಣಿ ಶ್ರುತಿಃ ವದತಿ ಇತಿ ಮಾತಾ ಪಿತಾ ಸ್ವಭಾವತಃ ಏವ ಪುತ್ರಸ್ಯ ಹಿತಮಿಚ್ಛಂತಿ ತಥಾ ಕುರುವಂತಿ ಚ ಪರಂತು ತತೋಪಿ ಶತಗುಣಂ ಅಥವಾ ಸಹಸ್ರಗುಣಂ ಹಿತೈಷಿ ಭವತಿ ಶಾಸ್ತ್ರಂ ಅತಃ ಪುರುಷಸ್ಯ ಬುದ್ಧಿಕ್ರಮಂ ಆಲೋಚ್ಯ ಕ್ರಮೇಣ ತತ್ರ ಸತ್ಪಥೇ ಪ್ರವರ್ತಯತ್ ಶಾಸ್ತ್ರಂ ಅದ್ವೈತೇತಂ ಪ್ರತಿಷ್ಠಾಪಯಿತುಮಿಚ್ಛತಿ ಆತ್ಮಸ್ವರೂಪೇ ಅತ್ರ ಕೋಪಿ ದ್ವೈತಾದ್ವೈತ ವಿರೋಧಃ ನಾಸ್ತ್ಯೇವ ವಿರೋಧಃ ಇತ್ಯಸ್ಯ ಸಂಭಾವನೆಯವ ಅದ್ವೈತೇ ನಾಸ್ತಿ ಯತಃ ಸ್ವಸಿದ್ಧಾಂತವ್ಯವಸ್ಥಾಸು ದ್ವೈತಿನೋ ನಿಶ್ಚಿತ ದೃಢಂ ಪರಸ್ಪರಂ ವಿರುಧ್ಯಂತೆ ತೈಃ ಅಯಂ ನ ವಿರುಧ್ಯತೆ ಇತಿ ಕಾರಿಕಾ ವರ್ತತೆ ಯಃ ಅದ್ವೈತಮೇವ ಸತ್ಯಂ ದ್ವೈತಂ ಮಿಥ್ಯಾ ಇತಿ ದ್ವೈತವಾದಿನಾಂ ದ್ವೈತವಾದಿಭಿಃ ಸಹ ವಿರೋಧಂ ಕರೋತಿ ಸಹ ಅಪಿ ದ್ವೈತಿ ಏವ ಇತಿ ದ್ವೈತಿ ಪರಂತು ಕಿಂ ವದತಿ ಅದ್ವೈತಂ ಸಿದ್ಧಾಂತಃ ಇತಿ ವದನ್ ದ್ವೈತಿ ಏವ ಸಹ ಅದ್ವೈತಂ ನ ಸತ್ಯಂ ಇತಿ ಯಃ ವದತಿ ದ್ವೈತಿ ಸೋಪಿ ದ್ವೈತಿ ಏವಂಚ ಪ್ರಶ್ನಃ ಪ್ರತಿವಚನಂ ವಿವಾದಃ ಏತತ್ ಸರ್ವಮಪಿ ದ್ವೈತ ಭೂಮಿಕಾಯಾಮೇವ ಚಲತಿ ಪಕ್ಷದ್ವಯಂ ಆಶ್ರಿತ್ಯ ಪರಂತು ಕುತ್ರ ಪರ್ಯವಸಾನಂ ಇತ್ಯೇತದ್ ಅಸ್ಮಾಭಿರ ದ್ರಷ್ಟವ್ಯಂ ಸರ್ವಸ್ಯಾಪ್ಯಸ್ಯ ವಿಚಾರಸ್ಯ ವಿಚಾರಸ್ತು ದ್ವೈತ ಭೂಮಿಕಾಯಾಂ ಭವತಿ ಪರಂತು ಪರ್ಯವಸಿತಿಃ ಪರ್ಯವಸಾನಂ ಪ್ರತಿಷ್ಠಾ ಕುತ್ರ ಭವತಿ ಇತ್ಯುಕ್ತೆ ತದೇವ ಭವತಿ ಆತ್ಮೈಕತ್ವಂ ಇದಂ ಸಮಗ್ರ ಪ್ರಸ್ಥಾನತ್ರಯಸ್ಯ ಲಕ್ಷ್ಯಂ ಆಚಾರ್ಯ ಸ್ವಾಮಿಪಾದೈಃ ಉಕ್ತಂ ಇದಂ ಫಲಂ ವಿಚಾರಸ್ಯ ಫಲಂ ಇತಿ ತಸ್ಮಿನ್ ಫಲೇ ಅಸ್ಮಾನ್ ಪ್ರತಿಷ್ಠಾಪಯಿತುಂ ಶಾಸ್ತ್ರಮಿಚ್ಛತಿ ಇತಿ ಪ್ರಸ್ಥಾನತ್ರಯ ಭಾಷ್ಯಸ್ಯ ಸಂಕ್ಷಿಪ್ತಂ ತಾತ್ಪರ್ಯಂ ಭವತಾಂ ಪುರತಃ ಉಪಸ್ಥಾಪ್ಯ ಅಹಂ ವಿರಮಾಮಿ.